ರಾಹುಲ್ ಗಾಂಧಿಯನ್ನ ಮದುವೆ ಆಗ್ತೀನಿ ಎಂದ ಬಾಲಿವುಡ್ ನಟಿ. ಬಟ್ ರಾಗಾ ಮದುವೆಗೆ ಒಂದೇ ಒಂದು ಕಂಡೀಷನ್ ಹಾಕಿದ ಶೆರ್ಲಿನ್. ರಾಹುಲ್ ಮದುವೆ ಆಗೋದಕ್ಕೆ ಶೆರ್ಲಿನ್ ಚೋಪ್ರಾ ಹಾಕಿದ ಆ ಷರತ್ ಏನು ಗೊತ್ತಾ? ರಾಹುಲ್ ಗಾಂಧಿ ಸದ್ಯ ಇಡೀ ಇಂಡಿಯಾ ರಾಹುಲ್ ಗಾಂಧಿ ಬಗ್ಗೆ ಮಾತನಾಡ್ತಾ ಇದೆ. ಒಂದು ವಾಪಸ್ ಸಂಸತ್ ಸ್ಥಾನವನ್ನು ಪಡೆದಿರೋದಕ್ಕೆ, ಅಂದರೆ ಸಂಸದರಾಗಿ ಮತ್ತೆ ಅವರು ಕಲಾಪಕ್ಕೆ ಬಂದರೆ ಸಂಸತ್ತಿಗೆ ಪ್ರವೇಶವನ್ನು ಪಡೆದಿದ್ದಾರೆ. ಮತ್ತೊಂದು, ಅವರೇನು ಮನೆಯನ್ನು ವೇಕೇಟ್ ಮಾಡಿದರು, ಮನೆಯನ್ನು ಖಾಲಿ ಮಾಡಿಸಿದ್ರು, ಈಗ ಮತ್ತೆ ಅವ್ರಿಗೆ ವಾಪಸ್ ಮನೆ ಕೊಡಬೇಕು ಸಂಸದರು ಆಗಿರೋದ್ರಿಂದ. ಸೊ ಈ ಎರಡು ವಿಚಾರಕ್ಕೆ ಸಾಕಷ್ಟು ಚರ್ಚೆ ಆಗ್ತಿದೆ. ಜೊತೆಗೆ ಸಂಸತ್ನಲ್ಲಿ ರಾಹುಲ್ ಗಾಂಧಿಯ ಮಾತುಗಳು, ಮಣಿಪುರ ವಿಚಾರವಾಗಿ ಮೋದಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಹಾಗೂ ಇಂಡಿಯಾ ಮೈತ್ರಿಕೂಟ ಏನು ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿದವೆ, ಇದರಲ್ಲಿ ರಾಹುಲ್ ಗಾಂಧಿಯವರ ಮಾತುಗಳ ಬಗ್ಗೆ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ಈ ನಡುವೆ ಮುಂದಿನ ಪ್ರಧಾನಿ ಒಕ್ಕೂಟ ಏನು ರಚನೆ ಆಗಿದೆ, ಇಂಡಿಯಾ ಒಕ್ಕೂಟ, ಇದರ ಪ್ರಧಾನಿ ಅಭ್ಯರ್ಥಿ ಯಾರು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇತ್ತು. ರಾಹುಲ್ ಗಾಂಧಿ ಪ್ರಧಾನಿ ಅಭ್ಯರ್ಥಿ ಆಗ್ತಾರಾ ಅಂತ. ಅದರ ಜೊತೆಗೆ ಲಾಲೂ ಪ್ರಸಾದ್ ಯಾದವ್ ಈ ಹಿಂದೆ ಬೆಂಗಳೂರಿನ ಸಭೆ ಆದಾಗ, ಅದಕ್ಕಿನ್ನು ಹಿಂದೆ ಪಾಟ್ನಾದಲ್ಲಿ ಸಭೆ ಆದಾಗಲೂ ಕೂಡ ಒಂದು ಮಾತನ್ನು ಹೇಳಿದರು, ಯಾರು ಪ್ರಧಾನಿ ಆಗ್ತಾರೆ ನೆಕ್ಸ್ಟು ಅವ್ರಿಗೆ ಮದುವೆ ಆಗಿರ್ಬೇಕಪ್ಪ, ಹೆಂಡತಿ ಜೊತೆಯಲ್ಲಿರಬೇಕು, ಆಗಲೇ ಪ್ರಧಾನಿ ಹುದ್ದೆಗೆ ಒಂದು ಚಂದ ಅಂದ ಅನ್ನೋ ಥರ ಹೇಳಿದರು. ಅಂದರೆ ನಾನು ಯಾರನ್ನಾದರೂ ಪ್ರಧಾನಿ ಆಗೋದಕ್ಕೆ ಚೂಸ್ ಮಾಡ್ತೀನಿ ಅಂದರೆ ಅವ್ರಿಗೆ ಮದುವೆ ಆಗಿರಬೇಕು ಅಂತ ಹೇಳಿದರು. ಜೊತೆಗೆ ರಾಹುಲ್ ಗಾಂಧಿಯನ್ನು ಬೇಗ ಮದುವೆ ಆಗಿಬಿಡಿಯಪ್ಪ ಅಂತ ಕೂಡ ಒಂದು ರೀತಿ ಸಲಹೆಯನ್ನು ಕೊಟ್ಟಿದ್ದರು. ಇತ್ತೀಚೆಗೆ ಸೋನಿಯಾ ಗಾಂಧಿ ಕೂಡ ತಮ್ಮ ಒಕ್ಕೂಟ ಪಕ್ಷಗಳ ಜೊತೆ ಮಾತಾಡಬೇಕಾದ್ರೆ ಸೋನಿಯಾ ಗಾಂಧಿಗೆ ಕೂಡ ರಾಹುಲ್ ಗಾಂಧಿಗೆ ಮದುವೆ ಯಾವಾಗ ಅಂತ ಕೇಳ್ತಿದ್ರು. ನೀವೇ ಒಂದು ಹೆಣ್ಣು ನೋಡಿ ಅಂತ ಸೋನಿಯಾ ಗಾಂಧಿಯವರು ಕೂಡ ಹೇಳಿ ಹಾಸ್ಯ ಚಟಾಕಿಯನ್ನು ಒಂದು ತಮಾಷೆ ಮಾಡ್ತಾಯಿದ್ರು. ಇದೀಗ ರಾಹುಲ್ ಗಾಂಧಿಯವರ ಮದುವೆ ಬಗ್ಗೆ ಚರ್ಚೆ ಆಗ್ತಾ ಇದೆ. ಯಾಕಪ್ಪ ಅಂದರೆ ಬಾಲಿವುಡ್ ನಟಿ ಶೆರ್ಲಿನ್ ಚೋಪ್ರಾ ಸಿಕ್ಕಾಪಟ್ಟೆ ಹಾಟ್ ಬೆಡಗಿ, ಅವರು ಮಾಧ್ಯಮಗಳ ಜೊತೆ ಮಾತನಾಡಬೇಕಾದ್ರೆ ಯಾವುದೋ ಒಂದು ಶೋನಲ್ಲಿ ಮಾತನಾಡಿದರೆ ರಾಹುಲ್ ಗಾಂಧಿಯನ್ನು ಮದುವೆ ಆಗ್ತೀರಾ ನೀವು ಅಂತ ಕೇಳಿದ್ದಕ್ಕೆ ಹೌದು ಅಂತ ಉತ್ತರವನ್ನು ಕೊಟ್ಟಿದ್ದಾರೆ. ಬಾಂದ್ರಾದ ಬಸ್ ಸ್ಟ್ಯಾಂಡ್ನಲ್ಲಿ ಅಭಿಮಾನಿಗಳ ಜೊತೆ ಅವರು ಸೆಲ್ಫಿಯನ್ನು ತೆಗೆದುಕೊಳ್ತಾ ಇದ್ದರು. ಈ ವೇಳೆ ಅವ್ರನ್ನ ಪ್ರಶ್ನೆ ಮಾಡಲಾಯಿತು, ರಾಹುಲ್ ಗಾಂಧಿ ಅವರನ್ನು ಮದುವೆ ಆಗೋಕ್ಕೆ ಒಪ್ಕೊಳ್ತೀರಾ ನೀವು ಅಂತ. ಹೌದು, ಯಾಕಾಗಬಾರ್ದು, ನಾನು ರೆಡಿ ಇದ್ದೀನಿ, ರಾಹುಲ್ ಗಾಂಧಿಯವರನ್ನು ಮದುವೆ ಆಗೋದಕ್ಕೆ ನಾನು ರೆಡಿಯಾಗಿದ್ದೀನಿ ಅಂತ ನಟಿ ಶೆರ್ಲಿನ್ ಚೋಪ್ರಾ ಹೇಳಿರ್ತಕ್ಕಂಥ ಮಾತುಗಳು ಈಗ ಸಾಕಷ್ಟು ಟ್ರೆಂಡ್ ಆಗ್ತಿದೆ. ಆದರೆ ಶೆರ್ಲಿನ್ ಚೋಪ್ರಾ ಒಂದು ಷರತ್ತನ್ನು ಹಾಕಿದ್ದಾರೆ ರಾಹುಲ್ ಗಾಂಧಿಗೆ. ಅದೇನಪ್ಪ ಅಂದರೆ ಶೆರ್ಲಿನ್ ಚೋಪ್ರಾ ಹೆಸರೇನಿದೆ ಅವ್ರಿಗೆ, ಮದುವೆ ಆದರೆ ಶೆರ್ಲಿನ್ ಗಾಂಧಿ ಅಂತ ಆಗಬೇಕು, ರಾಹುಲ್ ಗಾಂಧಿಯ ಸರ್ ನೇಮ್ ಗಾಂಧಿ ಅಂತ ಬರಬೇಕು. ಆದರೆ ನಾನು ರಾಹುಲ್ ಗಾಂಧಿಯವರನ್ನ ಮದುವೆ ಆಗಕ್ಕೆ ಇಷ್ಟಪಡ್ತೀನಿ, ಒಪ್ಕೊತೀನಿ, ಆದರೆ ನನ್ನ ಸರ್ ನೇಮ್ ಶೆರ್ಲಿನ್ ಚೋಪ್ರಾ ಅಂತೇನಿದೆ ಆ ಚೋಪ್ರಾ ಹೆಸರನ್ನು ನಾನು ಬದಲಾವಣೆ ಮಾಡಲ್ಲ, ಗಾಂಧಿ ಹೆಸರನ್ನು ನಾನು ಇಟ್ಕೊಳ್ಳೋಕ್ಕೆ ಇಷ್ಟಪಡಲ್ಲ, ನನ್ನ ಹೆಸರನ್ನು ಬದಲಾವಣೆ ಮಾಡಬಾರ್ದು ಅಂತ ಒಂದು ಷರತ್ತನ್ನು ಹಾಕಿದ್ದಾರೆ. ಹಾಗಾಗಿ ಗಾಂಧಿ ಹೆಸರನ್ನು ನಾನು ಬದಲಾಯಿಸ್ಕೊಳ್ಳೋಕ್ಕೆ ಇಷ್ಟಪಡಲ್ಲ ಅನ್ನೋ ಒಂದು ಷರತ್ತನ್ನು ಹಾಕಿ ಒಂದು ರೀತಿ ರಾಹುಲ್ ಗಾಂಧಿ ಮದುವೆಗೆ ನಾನು ಒಪ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಈ ಒಂದು ಸ್ಟೇಟ್ಮೆಂಟ್ಗೆ ಸಾಕಷ್ಟು ನೆಗೆಟಿವ್, ಪಾಸಿಟಿವ್ ಎಲ್ಲ ರೀತಿಯ ಕಮೆಂಟ್ಗಳು ಕೂಡ ಬರ್ತಾ ಇದ್ದಾವೆ. ಏನಪ್ಪ ಅಂದರೆ ತುಂಬ ಇನ್ನು ರಾಹುಲ್ ಗಾಂಧಿ ಮದುವೆ ಆಗಿ ಕೆಲವರು ಮದುವೆ ಆಗಿ ಒಳ್ಳೆಯದು ಅಂತಾರೆ, ಇನ್ನು ಕೆಲವರು ಬೇಡ ಬೇಡ ಅಂತಿದ್ದಾರೆ. ಸೊ ನಾನು ಮದುವೆ ಆಗ್ತೀನಿ ಅಂತ ಕೆಲವೊಂದು ಜನ ಕಮೆಂಟ್ ಮಾಡ್ತಾಯಿದ್ದಾರೆ. ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಶೆರ್ಲಿನ್ ಚೋಪ್ರಾ ಅದೇನು ಸೀರಿಯಸ್ ಆಗಿರ್ತಕ್ಕಂಥ ವಿಚಾರ ಏನಲ್ಲ, ಸಾಕಷ್ಟು ಬಾರಿ ವಿವಾದಗಳನ್ನು ಆಗಾಗಿ ಹೇಳ್ತಾನೆ ಇರ್ತಾರೆ, ಅವರಿಗೆ ಹೊಸದೇನಲ್ಲ. ಇತ್ತೀಚೆಗಷ್ಟೇ ನನಗೆ ಲೈಂಗಿಕ ಕಿರುಕುಳ ಆಗಿದೆ ಅಂದ್ಬಿಟ್ಟು ಯಾರೋ ಬಿಸ್ನೆಸ್ ಮ್ಯಾನ್ ಮೇಲೆ ಕೇಸ್ ಹಾಕಿದರು, ವಿಡಿಯೋ ಮಾಡಿದ್ದಾನೆ, ಹಣ ಕೊಟ್ಟಿಲ್ಲ, ಹಾಗೆ ಹೀಗೆ ಅಂತ. ಸೊ ವಿವಾದಗಳ ನಟಿ ಶೆರ್ಲಿನ್ ಚೋಪ್ರಾ ರಾಹುಲ್ ಗಾಂಧಿ ಬಗ್ಗೆ ಯಾರೋ ಪ್ರಶ್ನೆ ಕೇಳಿದ್ದಕ್ಕೆ ನಾನು ಮದುವೆ ಆಗ್ತೀನಿ ಸೈ ಅಂತ ಹೇಳಿದ್ದಾರೆ, ಬಟ್ ನಾಟ್ ಸೀರಿಯಸ್. ನೋಡ ಈ ಸ್ಟೋರಿ ಯಾಕೆ ತಗೊಂಡ್ವಿ ಅಂದರೆ, ರಾಹುಲ್ ಗಾಂಧಿ ಮದುವೆ ವಿಚಾರವಾಗಿ ಶೆರ್ಲಿನ್ ಚೋಪ್ರಾ ಹೇಳಿದ್ದಾರೆ ಅಂತಲ್ಲ, ಲಾಲೂ ಪ್ರಸಾದ್ ಯಾದವ್ ಹೇಳಿದರು ಪ್ರಧಾನಿ ಆಗಬೇಕಾದ್ರೆ ಮದುವೆ ಆಗಿರಬೇಕು ಅಂತ. ಸೋನಿಯಾ ಗಾಂಧಿಗೆ ಕೂಡ ತಮ್ಮ ಪಕ್ಷದ ಸಂಸದರು ಕೇಳ್ತಾ ಇದ್ರು ರಾಹುಲ್ ಅವರಿಗೆ ಮದುವೆ ಯಾವಾಗ ಅಂತ. ಹಾಗಾಗಿ ಬಹುಶಃ ರಾಹುಲ್ ಗಾಂಧಿಗೆ ಮದುವೆ ಆಗಬಹುದು ಚುನಾವಣೆ ವೇಳೆಗೆ ಅನ್ನೋ ಕೂಡ ಚರ್ಚೆ ಆಗ್ತಾ ಇದೆ. ನೋಡೋಣ ಏನಾಗುತ್ತೆ. ಒಟ್ಟಿನಲ್ಲಿ ಇಡೀ ದೇಶ ಇವತ್ತು ರಾಹುಲ್ ರಾಹುಲ್ ಅಂತ ಹೇಳ್ತಾ ಇದೆ. ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಿದೆ ರಾಹುಲ್ ಗಾಂಧಿಯವರ ನಡೆಗಳು. ಇತ್ತೀಚೆಗಷ್ಟೇ ಮಾರ್ಕೆಟ್ಗೆ ಹೋಗಿ ಮಾರ್ಕೆಟ್ನಲ್ಲಿ ವ್ಯಾಪಾರಿಗಳು, ವರ್ತಕರು, ಅಲ್ಲಿನ ಜನರ ಪಡುವಂಥ ಕಷ್ಟಗಳ ಬಗ್ಗೆ ರಾಹುಲ್ ಗಾಂಧಿ ಒಂದು ವಿಡಿಯೋನು ಕೂಡ ಬಿಡುಗಡೆ ಮಾಡಿದರು. ಒಟ್ಟಿನಲ್ಲಿ ರಾಹುಲ್ ಗಾಂಧಿ ಚಾಲ್ತಿಯಲ್ಲಿದ್ದಾರೆ. ನೀವೇನು ಹೇಳ್ತೀರಾ ರಾಹುಲ್ ಗಾಂಧಿ ವಿಚಾರವಾಗಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.